फ्रेंड्स वेलकम्स टू लिलीस किचन इवत्तु लंच के नानु रसम माड्ता इदीनि फ्रेंड्स टमाटो रसम अदु हेगे माडोदु अंत नोडोण इदरल्लि दोड्ड जार अल्लि ओंदु 10 रिंद 11 टमाटो नानु तगोंडिदीनि ओंदु चिक्क जार इदे तर ओंदु एरडु दोड्ड गात्रद बेळ्ळुळ्ळि तगोंडिदीनि नानु सिप्पे समेतन नावु इदक्के हाकिबिडोण चली के स्वल्प जास्ति बेल्लुली हाकिद्रे चेन्नागिरुत्ते अंत अर्थैदिनि सिप्पे समेत हाकोळ्ळि हाकिबिट्टु ओंदु इष्टु जीरिगे 10 रिंद 11 करिमेणसु हाकिबिट्टु इदन्न ग्रैंड माडबेकु मत्ते ई टमाटो नानु एनु तगोंडिदिनि अदन्ननु ग्रैंड माडबेकु एरडन्नु ग्रैंड माड्कोंडु बर्तीनि और नोड़ी फ्रेंड्स नान एरडन्नू रुब जास्ती पेस्ट आगे रुबारदु तरी तरी रुबी स्पून अस्ते एण्णे हाकोण हाकिबिट्टु सासिवे अर्ध टी स्पून अस्तु सासिवे हाकिदीनि ಇದು ಸಿಡಿದ ಮೇಲೆ ಮಿಕ್ಕಿದೆಲ್ಲ ನಾವು ಹಾಕಣ ಈಗ ಸಾಸಿವೆ ಸಿಡಿದಿದೆ ಸ್ವಲ್ಪ ಕರಿಬೇವು ಅಂದರೆ ಒಂದು ಪೀಸ್ ಅಷ್ಟು ಒಣ ಮೆಣಸು ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಈಗ ರುಬ್ಬಿದಂತ ಈ ಮಸಾಲೆನ ಇಲ್ಲಿ ಸೇರಿಸೋಣ ಸೇರಿಸಿಬಿಟ್ಟು ಒಂದಿನ ಸೈದು ಮಾಡಬೇಕು ಮರಿದು ಬಾಡಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರಂತ ಟೊಮೆಟೊ ಪೇಸ್ಟ್ ಹಾಕೋಣ ಒಂದು 2 ನಿಮಿಷ ಇದು ಫ್ರೈ ಆಗಲಿ ಒಂದು 2 ನಿಮಿಷ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಇಲ್ಲಿ ಒಂದು ಲೈಮ್ ಅಷ್ಟು ಹುಣಸೆ ಹಣ್ಣು ತಗೊಂಡು ನೀರಲ್ಲಿ ಕರಗಿಸಿ ಇಟ್ಟಿದ್ದೀನಿ ಈಗ ಇದನ್ನ ಇದಕ್ಕೆ ಸೇರಿಸೋಣ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿನ ತಗೊಂಡಿದ್ದೀನಿ ಅದನ್ನ ನಾವು ಇದಕ್ಕೆ ಸೇರಿಸೋಣ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕೋಬಹುದು ಇವಾಗ ಇದು ಲೈಟ್ ಆಗಿ ಕುದಿಬಾರದು ಕುದಿಯ ಸ್ಟೇಜ್ ಬಂದು ನೊರೆ ಕಟ್ಟುವಾಗ ಕೊತ್ತಂಬರಿ ಹಾಕಿ ಇಳಿಸಿಬಿಡಬೇಕು ನೀವು ನೋಡಿ ಫ್ರೆಂಡ್ಸ್ ಇದು ಕುದಿದಿಲ್ಲ ಮೇಲೆ ನೊರೆ ಕಟ್ತಾ ಇದೆ ಇವಾಗ ನಾವು ಟೇಸ್ಟಿಗೆ ತಕ್ಕಂತೆ ಕೊತ್ತಂಬರಿ ಹಾಕಿ ಸ್ವಲ್ಪ ಹಿಂಗ್ ಹಾಕೊಳ್ಳಿ ಮತ್ತೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದೀನಿ ನೀವು ಅನ್ಕೋಬಹುದು ಯಾಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದಾರೆ ರಸಂ ಪೌಡರ್ ಇಲ್ಲ ರಸಂ ಪೌಡರ್ ಹಾಕ್ತಾರೆ ನಡೆಯುತ್ತೆ ಅಂತ ಆದ್ರೆ ಇದು ಬಂದ್ಬಿಟ್ಟು ಆಚಿದು ಸಾಂಬಾರ್ ಪೌಡರ್ ನಾನು ಹಾಕಿರೋದು ಫ್ರೆಂಡ್ಸ್ ಒಂದಸಲ ನಾನು ಟ್ರೈ ಮಾಡಿದ ರಸಂ ಪೌಡರ್ ಇರಲಿಲ್ಲ ಹಾಗೆ ನಾನು ಟ್ರೈ ಮಾಡಿದಾಗ ತುಂಬಾ ಸೂಪರ್ ಆಗಿ ಬಂತು ರಸಂ ಸೋ ಹಾಗಾಗಿ ಅವಾಗಿಂದ ನಾನು ಸಾಂಬಾರ್ ಪುಡಿ ಯೂಸ್ ಮಾಡಿ ರಸಂ ಮಾಡ್ತಾ ಇದೀನಿ ಅದು ಒಂದತರ ಅನ್ಸುತ್ತೆ ಆದರೂ ಟೇಸ್ಟ್ ಚೆನ್ನಾಗಿದೆ ಒಂದಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ನಾನು ಕಮೆಂಟ್ ಮಾಡಿ ಹೇಳಿ ಅಷ್ಟೇ ಫ್ರೆಂಡ್ಸ್ ರಸಂ ಸೂಪರ್ ಆಗಿ ರೆಡಿ ಆಗಿದೆ ಈ ತರ ರಸಂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು